ಹೆಲೋ ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಮ್ಮ ಎರಡನೇ ದಿನದ ಜರ್ನಿ ಈಗಾಗಲೇ ಶುರುವಾಗಿದೆ. ನಾವು ಇಸ್ಕಾನ್ ಟೆಂಪಲ್ಗೆ ಬರ್ತಾ ಇದ್ದಾರೆ. ಇವರದ್ದು ಏನೋ ಒಂದು ಸ್ಪೆಷಲ್ ಏನಂಗೆ ಈಗ ಎಂತಾದ್ರೂ ಹೇಳಿರಾ ಸ್ವಲ್ಪ, ನಮ್ಮ ವ್ಲಾಗ್ ಮಾಡಂಗೆ ಮರ್ಯಾದಿರುವ ಹಾಗೆ ಸ್ವಲ್ಪ. ಬೆಂಗಳೂರು ಬಂದು ಮೂರು ದಿವಸ ಆಯ್ತು, ನಿನ್ನೆ ಮನೆಯಲ್ಲೇ ಇದ್ವಿ, ಇವತ್ತು ಹೊರಗಡೆ ಹೊರಟಿದ್ದೀವಿ ನೋಡಿ, ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್. ಸೂರಜ್, ನಾವೀಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಎಲ್ಲ ಇಲ್ಲಿದ್ದೀವಿ ನೋಡಿ. ಯಾರೆಲ್ಲ ಮೆಟ್ರೋದಲ್ಲಿ ಹೋಗೋದು ಫಸ್ಟ್ ಟೈಮ್? ಮೆಟ್ರೋದಲ್ಲಿ ಹೋಗಿದ್ಯಾ? ಫಸ್ಟ್ ಒಂದ್ಸಲ ಹೋಗ್ಯಾನೆ ಬ್ಯಾಂಗ್ಳೂರಲ್ಲೇ, ಇವಾಗ ಸೆಕೆಂಡ್ ಟೈಮ್. ಸೇಮ್ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್. ನಾವೀಗ ಇಸ್ಕಾನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ, ಅದಕ್ಕೆ ಯಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ, ಇವ್ರನ್ನ ಮೆಟ್ರೋದಲ್ಲಿ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಹತ್ರ ಐದು ಜನ ಇದ್ದೇವೆ, ಐದು ಕಾರ್ಡ್ ಇದೆ, ಬಟ್ ಹೋಗಿ ತುಂಬ ಟೈಮ್ ಆಯಿತು, ಇದರಲ್ಲಿ ರೀಚಾರ್ಜ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಚೆಕ್ ಮಾಡುವ. ಈಗ ಕಾರ್ಡ್ ಎಲ್ಲ ರೀಚಾರ್ಜ್ ಆಯಿತು. ಈಗಲ್ಲ ಮೊನ್ನೆ ತೋರಿಸ್ಬಾರ ಓ ಬಂಜು. ಹೀಗೆ ಗೊತ್ತುಂಟಲ್ಲ ಕಾರ್ಡಲ್ಲಿ ಸ್ವಲ್ಪ ಕಾರ್ಡಲ್ಲಿ ಇಟ್ಟು ತಗೊಳ್ಳಿಕ್ಕಿಲ್ಲ ಕಾರ್ಡ್ ಇಟ್ಟು ಬಿಡ. ಹೇಗೊಂದು ಎರಡೆರಡು ಸಲ ಕಟ್ ಆಯ್ತು ಬಾರ. ನಾವೀಗ ಇಲ್ಲಿದ್ದೀವಿ ಯಲ್ಚೇನಹಳ್ಳಿಯಲ್ಲಿ, ನಮ್ಗೀಗ ಇಲ್ಲಿ ಬರ್ಬೇಕು ಮಹಾಲಕ್ಷ್ಮಿಗೆ. ಬೇಗ ಹೋಗ್ತದೆ. ಈಗ ನಾವು ಇಲ್ಲಿ ಪ್ಲಾಟ್ಫಾರ್ಮ್ 1 ನಂಬರ್ಗೆ ಹೋಗ್ಬೇಕು, ಇದು 2 ಆಚೆ ಹೋಗುದು ಸಿಲ್ಕ್ ಸಿಟಿಗೆ, ಸಿಲ್ಕ್ ಇನ್ಸ್ಟಿಟ್ಯೂಟ್. ನಾವೀಗ 1 ನಂಬರ್ಗೆ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು. 1 ನಂಬರ್ ಎಲ್ಲಿ ಲಿಫ್ಟ್ ಲಿಫ್ಟ್ ಒಂಜಲ್ಲಿ ಒಂಜೆ ಫ್ಲೋರ್ ಇಪ್ಪು ನಿಮ್ಮ ಮರೇಜಿ, ನೆಕ್ಸ್ಟ್ ಫ್ಲೋರ್ ಮರೇಜಿ, ಇದು ಒಂದೇ ಫ್ಲೋರ್ ಇಲ್ಲ. ಎರಡು ನಿಮಿಷ ಈಗ ಬರ್ತದೆ ಟಪ್ ಅಂತ ಸಿಲ್ಕ್ ಸಿಟಿಗೆ ಹೋಗುದು. ಸೈಡ್ ಬಸ್ ಸೈಡ್ ನಾನು ಫಸ್ಟ್ ಹೋಗುದು ಗೊತ್ತಿಲ್ಲ ನನಗೆ, ಟ್ರೈನಲ್ಲಿ ಹೋಗಿ ಮಾತ್ರ ಗೊತ್ತು. ನೋಡು ಎಲ್ಲ ಮನೆಯಿಂದ ಹೋಗ್ತದೆ ನೋಡು, ಎಲ್ಲರ ಮನೆಯ ಮೇಲಿಂದ ಟ್ರೈನು ಟ್ರೈನು ಟ್ರೈನು. ಮರ್ಯಾದೆ ತೆಗಿದ್ರು ಅವರು. ಗಿಳಿ ಶಾಸ್ತ್ರ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಗಿಳಿ ಇಲ್ಲಿ ಉಂಟು ಅಂತ. ಗಿಳಿ ಶಾಸ್ತ್ರ ಹೇಳ್ತಾರೆ, ಗಿಳಿ ಶಾಸ್ತ್ರ ಹೇಳ್ತಾರೆ. ಎಲ್ಲಿಗೆ ಹೋಗ್ಬೇಕು ನಿಂಗೆ? ಅಲ್ಲ ವಿಧಾನಸೌಧ. ಯಾಕೆ ಮೊನ್ನೆ ಹೋಗಿದ್ಯಲ್ಲ, ಮತ್ತೆ ಯಾಕೆ ವಾಪಸ್? ಅದು ಸೆಲ್ಫಿ ಚಂದ ಬರ್ಲಿಲ್ಲ ಅದಕ್ಕೆ ಹೈಕೋರ್ಟ್ಗೆ ಯಾಕೆ ಕರ್ಕೊಂಡು ಹೋದೆ ಅಂತ. ಅವಳಿಗೆ ಒಳಗಡೆ ಹೋಗಿ ಕೇಸ್ ಮಾಡಿ, ಕೇಸು ಜಡ್ಜ್ ಅವರು ಏನು ಕೇಸ್ ಮಾಡೋದನ್ನೆಲ್ಲ ನೋಡ್ಬೇಕಂತೆ, ಅದು ಆಸೆ ಅಂತೆ ಅವಳಿಗೆ. ಅಯ್ಯೋ ನಂಗೆ ಸಾಕಾಗೋಯ್ತು.
ಅದಕ್ಕೆ ನಾನು ಹೇಳಿದೆ ನೀ ಸ್ಟೇಷನ್ಗೆ ಹೋಗಿ ಒಳಗಡೆ ಹಾಕ್ತೇನೆ ಆಮೇಲೆ ಕೇಸ್ ಮಾಡ್ತೇನೆ. ಒಳ್ಳೆ ಇದೆಯಾ ನಂಗೆ ಗೊತ್ತಿಲ್ಲಪ್ಪ, ನಾನು ರೀಸೆಂಟ್ ಆಗಿ ಪೈಯಲ್ಲಿಗೆ ಒಂದು 10 ವರ್ಷ ಆಯ್ತಾ ಅಂತ ಬೆಂಗಳೂರಿನ ಸುತ್ತುತ್ತಾ ಇರೋದು, ಅದು ಬಿಟ್ಟು ನಾನು ಸತ್ಯ ಸುತ್ತಲೇ ಇಲ್ಲ. ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ? ಅದಕ್ಕೆ ಹೇಳುದು ಮದುವೆ ಆಗ್ಬೇಕಂತ ಆಗೋತಾಗ್ತದೆ ಎಲ್ಲ ಕಡೆ. ಕಾಶ್ಮೀರಕ್ಕೆ ಹೋಗಿದ್ವಿ. ನಿದ್ದೆ ಇಲ್ಲಿಯಾ? ಆ ಸ್ನೋ ಸಿಟಿ ರಿವೀಲ್ ಮಾಡ್ಬೇಡಿ ಸುಮ್ಮನೆ. ಸ್ನೋ ಸಿಟಿಗೆ ಹೋಗಿ ಕಾಶ್ಮೀರಕ್ಕೆ ಹೋಗಿದ್ದು ಅಂತ ಹೇಳ್ತಾರೆ. ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ? ವಿಧಾನಸೌಧ, ಇಸ್ಕಾನ್ ಟೆಂಪಲ್, ಬನ್ನೀರ್ಘಟ್ಟ, ಕಾಶ್ಮೀರ. ಕಾಶ್ಮೀರ ಅದು ಮಿನಿ ಕಾಶ್ಮೀರ. ಗೊಂಬೆ ಬೇಕಿತ್ತು ಎಲ್ಲಿಯಾದ್ರು ಅಲ್ಲಿ ನೋಡಿ ಗೊಂಬೆ ಬರ್ದು ಯಾರಂತ ನೋಡಿ. ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್ ಬಂದ್ವಿ, ಈಗ ಹೋಗ್ತಾ ಇದೀವಿ. ಹೀಗೆ 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 ಹೋಗ್ಲಿಕ್ಕುಂಟು ಮೇಲೆ ಎಲ್ಲ. ನಾವು ಇಸ್ಕಾನ್ಗೆ ಬಂದ್ವಿ. ಇಲ್ಲಿ ಸ್ಲೀವ್ಲೆಸ್ ಎಲ್ಲೋ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಸ್ಲೀವ್ಲೆಸ್ ಹಾಕೊಂಡು ಬಂದವ್ರಿಗೆ ಎಲ್ಲ ಮಾಡ್ಲಿಲ್ಲ. ಸಿಕ್ಕಿದೆ ನನ್ನ ಕೆಲಸ ನೋಡಿ. ಕೊಟ್ರಲ್ಲ ಚಪ್ಪಲ್ ಕೊಟ್ಟಿದ್ದೀವಿ. ಪ್ಯಾಂಟ್ ಸೆಟ್ ಟೀಮಿಗೆ ಜೈ. ಇಲ್ಲಿ 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 ಬ್ಲಾಕ್ ಇದೆಂತ ಬ್ಲಾಕ್ ಪಿಂಕ್ ಅಲ್ಲ ಇದು ಇದು ಬ್ಲಾಕ್ ಗ್ರೀ ಬ್ಯಾಂಡ್ ನೋಡಿ ದೇವಿಕ. ಅವಳು ಮೆಜೆಸ್ಟಿಕ್ ಅಲ್ಲಿ 10,000 ರೂಪಾಯಿ ಇದ್ದಕೊಂಡೈತೆ. ಎಂತ ಮಾರೆ ಇಂತ ಅಷ್ಟೊಂದು ಬ್ರ್ಯಾಂಡ್ ಆಯ್ತಾ? ಓನರ್ ಮನೇಲಿ ಒಂದು ನಾಯ್ದು ಸಂಕೋಲ ಇತ್ತು, ಹಾಗೆ ಹೇಳ್ತಾ ಇದೆ ತರ್ತಾ ಇದೆ. ಅದೊಂದು ಕಮ್ಮಿ ಉಂಟು. ಸ್ಟೈಲ್ ಗೊತ್ತಿಲ್ಲ. ಸ್ಟೈಲ್ ಗೊತ್ತಿಲ್ಲ. ನೀ ಬೇಜಾರು ಮಾಡ್ಬೇಡ ಆಯ್ತಾ? ದೊಡ್ಡದು ತರುವ ಆನೆದು ತರುವ ಸಂಕೋಲ. ಸೆಲ್ಫಿ ರಾಣಿ ಆಯ್ತಾ? ಸೆಲ್ಫಿ ರಾಣಿ ಪ್ರತೀಕ್ಷಾ. ಸ್ಟೋರೇಜ್ ಈಗ ಪೊಂಗಲ್ ಇಸ್ಕಾನ್ ಟೆಂಪಲ್ ಅಲ್ಲಿ ಈ ಪೊಂಗಲ್ ತುಂಬಾ ಫೇಮಸ್. ಖಾರ ಪೊಂಗಲ್ ಅಂತಾರೆ, ಸೂಪರ್ ಆಗಿದೆ. ಎಲ್ರು ಬಂದವರು ಇಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ಹೇಗಿತ್ತು ಪೊಂಗಲ್? ಪೊಂಗಲ್ ನಾನು ಇದು ಫಸ್ಟ್ ತಿನ್ನೋದು. ಅದರ ಟೇಸ್ಟ್ ಫಸ್ಟ್ ಒಳ್ಳೆ ಆಗ್ತದೆ. ಹೇಗೆ ಸೂಪರ್ ನಮ್ಮ ಸ್ಲಿಪ್ಪರ್ ಸಿಕ್ಕಿದ್ದಾಯ್ತಾ? ಥ್ಯಾಂಕ್ ಯು. ನಮ್ಮ ಸ್ಲಿಪ್ಪರ್ ಅನ್ನ ಜೋಪಾನಾಗಿ ಇಟ್ಟದಕ್ಕೆ ಧನ್ಯವಾದಗಳು. ದುಡ್ಡು ಕೊಟ್ಟಿದ್ದೇವೆ, ಹೋಗಿ ಬಂದ್ವಿ, ಚೆನ್ನಾಗಿತ್ತು. ನೀವು ಬನ್ನಿ ಇಸ್ಕಾನ್ ಟೆಂಪಲ್ಗೆ, ಚಂದದಲ್ಲಿ ದರ್ಶನ ಆಯ್ತು. ಗೊತ್ತಿಲ್ಲ ನಾನು ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಸೀದೆ ಹೋಗ್ತಿದ್ದಾರೆ. ನಾವೀಗ ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದೀವಿ. ಮಹಾಲಕ್ಷ್ಮಿ ಇಲ್ಲಿ ಏನಂದ್ರೆ ಮಂಗಳೂರಿನವರೆಲ್ಲ ಸೇರಿ ಹಬ್ಬಕ್ಕೋತ್ಸವ ಅಂತ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದೀವಿ, ಆದರೆ ರೂಟ್ ಗೊತ್ತಾಗದೆ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ದೀವಿ. ಮ್ಯಾಪ್ ಎಲ್ಲೆಲ್ಲೋ ತೋರಿಸ್ತಾ ಉಂಟು, ನನಗೆ ಸಹ ಕನ್ಫ್ಯೂಷನ್ ಆಗ್ತಾ ಇದೆ. ಕಾಲ್ ಮಾಡಿ, ಕಾಲ್ ಮಾಡಿ. ರೂಟ್ ತಪ್ಪಿ ಆದ್ಮೇಲೆ ಈ ಬಿಸಿಲಲ್ಲಿ ಯಾವ ಥರ ಅಲ್ದಾಡ್ತಿದ್ದೀವಿ. ನಮಗೆ ಈಗಲೇ ಸುಸ್ತಾಗಿ ಹೋಯ್ತು ನಡೆದು ನಡೆದು. ಇನ್ನು ಲಾಲ್ಬಾಗಿಗೆ ಬೇಡುವ ಅಂತ ಇಲ್ಲೇ ನಡೆದು ಸಾಕಾಯ್ತು. ಲಾಲ್ ಬಾಗ್
ಲಾಲ್ ಬಾಬ್ ಅಂತ. ಲಾಲ್ ಬಾಗ್ ಅಲ್ಲಿ ನಡಿಲಿಕ್ಕೆ ತುಂಬ ಉಂಟು, ಇಲ್ಲೇ ಸುಸ್ತಾ ಬಿಟ್ರು. ಏನು ಈ ಬ್ಯಾಂಡ್ ಸೆಟ್ ಗಾಯ್ಸ್, ಏನು ಬೇಜಾರಾಗ್ತದೆ ಈ ಬ್ಯಾಂಡ್ ಸೆಟ್ ಗಾಯ್ಸ್ ಅಂತ ಹೇಳಿ ಹೇಳಿ ಮರ್ಯ ತೆಗ್ದ್ರು ಮೇಡಮ್. ಅದು ಲೇಡೀಸ್ ಬ್ಯಾಗ್ ಬೇಡ. ಪಾಪ ನೋಡಿ ಎಂತ ಕರುಣೆ. ಆಗ ರಾಕ್ ಸ್ಟಾರ್ ಆಗಿರೋ ದೇವಿಕ ಈಗ ಬಚ್ಚಿ ಬಸಳೆ ಆಗಿದ್ದಾಳೆ. ಮನೇಲಿ ಕುತ್ಕೊಂಡು ಮೊಬೈಲ್ ಓದ್ಕೊಂಡಿದ್ದೀನಿ. ನಾವು ನಮ್ಮ ಇದೇನು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಹುಡುಕಿ ಹುಡುಕಿ ಇಷ್ಟೊತ್ತಾಯ್ತು. ಫಂಕ್ಷನ್ಗೆ ನಾವು ಹೊರಟಿದ್ವು. ರಾಣಿ ಹಬ್ಬಕ್ಕ ಉತ್ಸವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.